ಎಲ್ರಿಗೂ ನಮಸ್ಕಾರ. ಹೌದು, ಇವತ್ತು ಪೋಸ್ಟ್ಮ್ಯಾನ್ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದು. ಗ್ರಾಮೀಣ ಡಕ್ ಸೇವಕ ಹುದ್ದೆಗಳು 40,889 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ನೋಡ್ಬೋದು ನೀವು, 40,889 ಹುದ್ದೆಗಳು ಖಾಲಿ ಇದೆ. ಏನಿಲ್ಲ, ವಯಸ್ಸಿನ ಮಿತಿ 18 ರಿಂದ 40 ವರ್ಷಗಳ ಕಾಲ. ಅರ್ಜಿ ಶುಲ್ಕ ಬರೀ 100 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫೀಸು ಆನ್ಲೈನಲ್ಲಿ ಕಟ್ಬೋದು. ಇನ್ನು ಮಹಿಳೆಯರು SC ST ಗಳಿಗೆ ಉಚಿತ, ಅಭ್ಯರ್ಥಿಗಳಿಗೆ ಉಚಿತ ಇರುತ್ತೆ. ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ವಿದ್ಯಾರ್ಹತೆ SSLC 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ಇನ್ನು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 16/2/2023. ಇದು ಮೇಯ್ನು. ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ, ಮುಂದೆ ಇನ್ನೂ ವಿಡಿಯೋ ಇದೆ. ಮೇಯ್ನ್ ಇದಿಷ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ದು ಮೇನ್ ಮೇನ್ ಹೆಡ್ಲೈನ್ಸನ್ನು ಹೇಳಿದ್ದೀನಿ, ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೂ ಈ ಒಂದು ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಜಾಬ್ನ ನೋಟಿಫಿಕೇಶನ್ ಲಿಂಕನ್ನು ಹಾಗೂ ಅಪ್ಲೈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ನು ಹಾಗೂ ಅಪ್ಲೈ ಲಿಂಕು ಕೂಡ ಸಿಗುತ್ತೆ. ಅದನ್ನು ಬಳಸ್ಕೊಂಡು ನೀವು ಈ ಒಂದು ಪೋಸ್ಟ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ದಯವಿಟ್ಟು ಯಾರಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ಬೋದು ನೀವು ಫ್ರೆಂಡ್ಸ್, ಪೋಸ್ಟ್ ಆಫೀಸ್ ನೇಮಕಾತಿ 20/23 ವಿವಿಧ ವಿಭಾಗಗಳಲ್ಲಿ ಗ್ರಾಮೀಣ ಡಕ್ ಸೇವಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಈಗಾಗಲೇ ಬಿಟ್ಟಿದ್ದಾರೆ. ಒಟ್ಟು ಹುದ್ದೆಗಳು ಸುಮಾರು 40,889 ಹುದ್ದೆಗಳು ಲಭ್ಯವಿದೆ. 10ನೇ ತರಗತಿ ಪಾಸ್ ಆಗಿದ್ರೆ ಸಾಕಾಗಿರುತ್ತೆ, ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ, ಪೋಸ್ಟ್ ಆಫೀಸ್ ಜಾಬು. ತುಂಬ ಹೈಲಿ ಡಿಮ್ಯಾಂಡ್ ಇದೆ ಈ ಒಂದು ಜಾಬ್ಗೂ ಕೂಡ. ದಯವಿಟ್ಟು ಯಾರೆಲ್ಲ 10ನ ಪಾಸ್ ಮಾಡಿದ್ದೀರಾ, ಒಂದು ಸತಿ ಈ ಒಂದು ಪೋಸ್ಟ್ಗೆ ಅಪ್ಲೈಯನ್ನು ಮಾಡಿ, ಟ್ರೈಯನ್ನು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೆಕ್ಸ್ಟು, ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ ಮೂಡಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶೈಕ್ಷಣಿಕ ಅರ್ಹತೆ ನಾನು ಹೇಳಿದಾಗೆ, ಭಾರತ ಸರ್ಕಾರಗಳು ಭಾರತದಲ್ಲಿನ ಕೇಂದ್ರಾಡಳಿತ ಪ್ರದೇಶಗಳು ಯಾವುದೇ ಮಾನ್ಯತೆ ಪಡೆದ ಶಾಲಾ ಶಿಕ್ಷಣ ಮಂಡಳಿಯಿಂದ ನಡೆಸಲ್ಪಡುವ ಗಣಿತ ಮತ್ತು ಇಂಗ್ಲಿಷ್ ಕಡ್ಡಾಯ ಅಥವಾ ಚುನಾಯಿತ ವಿಷಯಗಳ ಅಧ್ಯಯನ ಮಾಡಿದ 10ನೇ ತರಗತಿಯ ಪ್ರೌಢಶಾಲೆಯ ಪರೀಕ್ಷೆಯ ಪಾಸ್ ಪ್ರಮಾಣ ಪತ್ರವು ಕಡ್ಡಾಯ ಶೈಕ್ಷಣಿಕವಾಗಿರುತ್ತದೆ. ಅಂದರೆ ನೀವು ಎಲ್ಲೇ ಓದಿ 10ನೇ ಕ್ಲಾಸನ್ನು ಪಾಸ್ ಮಾಡಿದರೆ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನನ್ನು ಹಾಕಿರ್ಬೋದು. ನೀವು ಇಂಡಿಯಾದಲ್ಲಿ ಓದ್ತಿರೋ ಅಥವಾ ಇಂಡಿಯನ್ ಸ್ಟೇಟ್ಸಲ್ಲಿ ಓದ್ತಿರೋ ಅಥವಾ ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂತ ಬರುತ್ತೆ ಅಲ್ಲಿ ಓದ್ತಿರೋ, ಅದು ಎಲ್ಲಿ ಓದಿದ್ರು ಸರಿನೇ. ಆದರೆ ನೀವು 10ನ ಪಾಸ್ ಮಾಡಬೇಕು, 10ನ ಪಾಸ್ ಆಗಿರಬೇಕಂತೆ. ಇನ್ನು ಅರ್ಜಿದಾರರು ಸ್ಥಳೀಯ ಭಾಷೆಯನ್ನು ಅಧ್ಯಯನ ಮಾಡಿರಬೇಕು, ಆದರೆ ಕನಿಷ್ಠ ದ್ವಿತೀಯ ದರ್ಜೆಯವರೆಗೆ ಸ್ಥಳೀಯ ಭಾಷೆಯ ಹೆಸರು ಅಂತ ಕೊಟ್ಟಿದ್ದಾರೆ. ಇನ್ನು ಇತರ ಅರ್ಹತೆಗಳು ಏನಪ್ಪ ಅಂದರೆ, ಕಂಪ್ಯೂಟರ್ ಜ್ಞಾನ ಇರಬೇಕು, ಸೈಕ್ಲಿಂಗ್ ಜ್ಞಾನ ಇರಬೇಕು, ಜೀವನೋಪಾಯಕ್ಕೆ ಸಾಕಾಗುವಷ್ಟು ಸಾಧನಗಳು ಅಂದರೆ ಕಂಪ್ಯೂಟರ್ ಜ್ಞಾನ ಇರಬೇಕಂತೆ, ಸೈಕ್ಲಿಂಗ್ ಜ್ಞಾನಗಳು ಇರಬೇಕಂತೆ, ಹಾಗೂ ಕಾಮನ್ ಆಗಿರಬೇಕಾಗಿರುವಂಥ ಜ್ಞಾನಗಳು ಇರಬೇಕಂತೆ, ಬೇಸಿಕ್ ನಾಲೆಡ್ಜ್ ಅಂತ ಏನು ಕರಿತೀವಿ ಅದಿರಬೇಕಂತೆ. ಇನ್ನು ವಯಸ್ಸಿನ ಮಿತಿ, ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 40 ವರ್ಷದ ಗಂಟ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ವಯಸ್ಸಿನ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಪೋಸ್ಟ್ ಆಫೀಸ್ ನೇಮಕಾತಿಯಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಅವರಿಗೆ 5 ವರ್ಷಗಳ ಕಾಲ ವಯೋಮಿತಿ. ಇತರೆ ಹಿಂದುಳಿದ ವರ್ಗಗಳು OBC ಅಂತ ಏನು ಬರುತ್ತೆ ಅವ್ರಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಇನ್ನು ವಿಕಲಾಂಗ ವ್ಯಕ್ತಿಗಳಿಗೆ PWD ಅವ್ರಿಗೆ 10 ವರ್ಷ, PWDಲಿ ಅವರು ಯಾರು OBCಗಳಿರ್ತಾರೆ ಅವ್ರಿಗೆ 13 ವರ್ಷ, PWDಲಿ SC ST ಯಾರಿರ್ತಾರೆ ಅವ್ರಿಗೆ 15 ವರ್ಷಗಳ ಕಾಲ ವಯೋಮಿತಿಲಿ ಸಡಿಲಿಕೆ ಇರುತ್ತೆ. ಇನ್ನು ಸಂಬಳ ನೋಡೋದೇ ಆದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ BMP ಅಂತ ಕರೀತಾರೆ ಇವ್ರಿಗೆ 12,000 ರೂಪಾಯಿಂದ ಶುರುವಾಗಿ 29,380 ರೂಪಾಯಿ ಗಂಟ ಸಿಗುತ್ತೆ. ಇನ್ನು ಸಹಾಯಕ ಶಾಖೆಯ ಪೋಸ್ಟ್ ಮಾಸ್ಟರು ABPM ಅಂತ ಕರೀತಾರೆ. ಡಕ್ ಸೇವಕರಿಗೆ 10,000 ರಿಂದ 24,470 ರೂಪಾಯಿ ಗಂಟ ಒಂದು ವೇತನ ಸಿಗ್ತಾ ಹೋಗುತ್ತೆ. ಇನ್ನು ಖಾಲಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಆಗಲೇ ಹೇಳ್ದಂಗೆ 40,889 ಪೋಸ್ಟ್ಗಳು
ಇನ್ನು ವಿವಿಧ ರಾಜ್ಯಗಳಲ್ಲಿ ಆಯಾ ಭಾಷೆಗಳೊಂದಿಗೆ ಖಾಲಿ ಹುದ್ದೆಗಳನ್ನು ಹಂಚಿಕೆ ಕೆಳಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ರೆಕ್ರೂಟ್ಮೆಂಟನ್ನು ಕರೀತಾ ಇರೋದ್ರಿಂದ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಆಂಧ್ರ ಪ್ರದೇಶದಲ್ಲಿ 2480 ಪೋಸ್ಟ್ಗಳಿದೆಯಂತೆ. ಹಿಂಗೆ ಪ್ರತಿಯೊಂದು ರಾಜ್ಯ, ಬಿಹಾರ, ಆಸಾಮು, ಛತ್ತೀಸ್ಗಢ, ದೆಹಲಿ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಹಂಗೆ ಮುಂದೆ ಹೋದರೆ ನೋಡ್ಬೋದು ನೀವು. ಜಾರ್ಖಂಡ್, ಇನ್ನು ಕರ್ನಾಟಕ, ಇಲ್ಲಿ ನೋಡಿ, ಕರ್ನಾಟಕದಲ್ಲಿ 3036 ಪೋಸ್ಟ್ಗಳಿದೆ ಕನ್ನಡ ಭಾಷೆಯಲ್ಲೇ ಬೇಕಂತೆ ಅವ್ರಿಗೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನೀಗ ಮಾರ್ಕನ್ನು ಮಾಡ್ತೀನಿ, ಕರ್ನಾಟಕ. ನೋಡಿ, ನಾನು ಮಾರ್ಕ್ ಮಾಡಿದೆ. ನೋಡಿ, ಇದೇ ರೀತಿ ಎಲ್ಲ ಇದೆಲ್ಲ ನೋಟಿಫಿಕೇಶನಲ್ಲಿ ಇದೆ, ನೀವು ನೋಡ್ಬೋದಾಗಿರುತ್ತೆ ಸಂಪೂರ್ಣವಾಗಿ. ಇದು ಕೂಡ ಇರುತ್ತೆ, ಇಲ್ಲಿ ನೋಡಿ, ಎಲ್ಲ ರಾಜ್ಯಗಳಲ್ಲೂ ಕೊಟ್ಟಿದ್ದಾರೆ. ಇನ್ನು ಪೋಸ್ಟ್, ಭಾರತೀಯ ಅಂಚೆ ಕಚೇರಿ ನೇಮಕಾತಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಆಯ್ಕೆ ಪ್ರಕ್ರಿಯೆಯು ಅರ್ಹತೆ ಮತ್ತು ದಾಖಲೆಗಳ ಪರಿಶೀಲನೆಯ ಆಧಾರದ ಮೇಲೆ ಇರುತ್ತಂತೆ. ಫಸ್ಟು ಶಾರ್ಟ್ ಲಿಸ್ಟನ್ನು ಒಳಗೊಂಡಿರುತ್ತೆ. ಅವರ ಶಿಕ್ಷಣದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟನ್ನು ಸಿದ್ಧಪಡಿಸಲಾಗುತ್ತೆ. ನಿಶ್ಚಿತಕ್ಕಾಗಿ ಶಾರ್ಟ್ ಲಿಸ್ಟ್ ಮಾಡಲಾದ ಅರ್ಜಿದಾರರ ಪಟ್ಟಿಯನ್ನು ಇಲಾಖೆಯು ತನ್ನ ವೆಬ್ಸೈಟ್ ಮತ್ತು GDS ಆನ್ಲೈನ್ ಪೋರ್ಟಲಲ್ಲಿ ಬಿಡುಗಡೆ ಮಾಡುತ್ತೆ. ಅಂದರೆ ಈಗ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಈಗ ಯಾರ್ದು ಮಾರ್ಕ್ಸ್ ವೈಸ್ ಬಿಡ್ತಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಲಿಸ್ಟನ್ನು ಬಿಡ್ತಾರೆ. ಅದ್ರ ಮೂಲಕ ಆನಂತರ ದಾಖಲೆಗಳನ್ನು ಪರಿಶೀಲಿಸಿ ಒಂದು ಹುದ್ದೆಗೆ ಕರ್ಕೋತಾರೆ ಅಂತ ಹೇಳ್ತಿದ್ದಾರೆ. ಒಂಚೂರು ಸಮ್ ಚೇಂಜಸ್ನ ಮಾಡ್ತಾ ಇರ್ತಾರೆ. ಮಾಡಿದ್ರೆ ಅವರ ಒಂದು ವೆಬ್ಸೈಟಲ್ಲಿ ನೀವು ಆವಾಗವಾಗ ನೋಡೋದ್ರಿಂದ ಅದು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನಿಮಗೆ. ಇನ್ನು ಅರ್ಜಿ ಶುಲ್ಕ ನೋಡೋದೇ ಆದರೆ 100 ರೂಪಾಯಿ ಇರುತ್ತೆ, ಆಗಲೇ ಹೇಳ್ದಂಗೆ. ಇನ್ನು ಮಹಿಳೆಯರಿಗೆ PWG, SC, ST ಅವ್ರಿಗೆಲ್ಲ ಉಚಿತವಾಗಿರುತ್ತೆ, ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಭಾರತೀಯ ಅಂಚೆ ಕಚೇರಿ ನೇಮಕಾತಿ 2020-2023 ಸಲ್ಲಿಸೋದು ಹೇಗೆ ಅಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಫಿಷಿಯಲ್ ನೋಟಿಫಿಕೇಶನ್ ಅನ್ನು ಓದ್ಕೊಂಡು, ಆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೂ ಅಪ್ಲೈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ಕನ್ನು ಮಾಡಿ. ಆನಂತರ ಸಂಪೂರ್ಣವಾಗಿ ಓದಿದ ನಂತರ ನೀವು ಒಂದು ಈ ಒಂದು ಜಾಬ್ಗೆ ಅಪ್ಲೈನ ಮಾಡಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು. ಸಿಗೋಣ ಇನ್ನೊಂದು ಜಾಬ್ ಇನ್ಫಾರ್ಮೇಷನ್ ಜೊತೆ. ದಯವಿಟ್ಟು ಯಾರೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.